ಚನ್ನಪಟ್ಟಣದಲ್ಲಿ ಡಿಕೆ ಓಡಾಟ ಆಗಿರಬಹುದು, ಅವರ ಸ್ಪರ್ಧೆ ವಿಚಾರ ಆಗಿರಬಹುದು, ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಡಿಕೆಶಿ ಅವರು ಈಗಾಗಲೇ ಶಾಸಕರಾಗಿದ್ದಾರೆ, ಆದರೂ ಕೂಡ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡುವ ಅಭಿಲಾಷೆಯನ್ನ ಹೊಂದಿದ್ದಾರೆ. ಇದು ಖುಷಿ ವಿಚಾರ, ಸ್ಪರ್ಧೆ ಮಾಡಲಿ ಅಂತಾನೆ ಹೇಳಿಕೆಯನ್ನ ಕೊಟ್ಟಿರೋದು ರಾಜ್ಯಾಧ್ಯಕ್ಷರು. ಡಿಕೆ ಶಿವಕುಮಾರ್ ಸ್ಪರ್ಧೆ ವಿಚಾರದ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ಓಡಾಟ ಟೆಂಪಲ್ ರನ್ ಮಾಡೋದಾಗಿರ್ಬಹುದು ಅದೆಲ್ಲ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಜೊತೆಗೆ ಅವರು ಈ ಬಾರಿ ಉಪಚುನಾವಣೆಗೆ ಸ್ವತಃ ತಾವೇ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರೆ, ಕನಕಪುರದಲ್ಲಿ ರಿಸೈನ್ ಮಾಡ್ತಾರೆ, ಅಲ್ಲಿ ಡಿಕೆ ಸುರೇಶ್ ಅವರನ್ನ ಕಣಕ್ಕಿಳಿಸ್ತಾರೆ ಅಂತ ಹೇಳಲಾಗ್ತಿತ್ತು. ಸ್ಪರ್ಧೆ ಅವರ ಪಕ್ಷದ ತೀರ್ಮಾನ ಅಂತ ಬಿವೈ ವಿಜಯೇಂದ್ರ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ಇಷ್ಟ, ಎಲ್ಲಿ ಬೇಕಾದ್ರೂ ಅವ್ರು ಸ್ಪರ್ಧೆ ಮಾಡಬಹುದು ಅಂತ ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶಿವಕುಮಾರ್ ಸ್ಪರ್ಧೆ ವಿಚಾರದ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ಓಡಾಟ ಟೆಂಪಲ್ ರನ್ ಮಾಡೋದಾಗಿರ್ಬಹುದು ಅದೆಲ್ಲ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಜೊತೆಗೆ ಅವರು ಈ ಬಾರಿ ಉಪಚುನಾವಣೆಗೆ ಸ್ವತಃ ತಾವೇ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರೆ, ಕನಕಪುರದಲ್ಲಿ ರಿಸೈನ್ ಮಾಡ್ತಾರೆ, ಅಲ್ಲಿ ಡಿಕೆ ಸುರೇಶ್ ಅವರನ್ನ ಕಣಕ್ಕಿಳಿಸ್ತಾರೆ ಅಂತ ಹೇಳಲಾಗ್ತಿತ್ತು. ಸ್ಪರ್ಧೆ ಅವರ ಪಕ್ಷದ ತೀರ್ಮಾನ ಅಂತ ಬಿವೈ ವಿಜಯೇಂದ್ರ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ಇಷ್ಟ, ಎಲ್ಲಿ ಬೇಕಾದ್ರೂ ಅವ್ರು ಸ್ಪರ್ಧೆ ಮಾಡಬಹುದು. ಶಿವಕುಮಾರ್ ಸ್ಪರ್ಧೆ ವಿಚಾರದ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ಓಡಾಟ ಟೆಂಪಲ್ ರನ್ ಮಾಡೋದಾಗಿರ್ಬಹುದು ಅದೆಲ್ಲ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಜೊತೆಗೆ ಅವರು ಈ ಬಾರಿ ಉಪಚುನಾವಣೆಗೆ ಸ್ವತಃ ತಾವೇ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರೆ, ಕನಕಪುರದಲ್ಲಿ ರಿಸೈನ್ ಮಾಡ್ತಾರೆ, ಅಲ್ಲಿ ಡಿಕೆ ಸುರೇಶ್ ಅವರನ್ನ ಕಣಕ್ಕಿಳಿಸ್ತಾರೆ ಅಂತ ಹೇಳಲಾಗ್ತಿತ್ತು. ಸ್ಪರ್ಧೆ ಅವರ ಪಕ್ಷದ ತೀರ್ಮಾನ ಅಂತ ಬಿವೈ ವಿಜಯೇಂದ್ರ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ಇಷ್ಟ, ಎಲ್ಲಿ ಬೇಕಾದ್ರೂ ಅವ್ರು ಸ್ಪರ್ಧೆ ಮಾಡಬಹುದು. ಶಿವಕುಮಾರ್ ಸ್ಪರ್ಧೆ ವಿಚಾರದ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ಓಡಾಟ ಟೆಂಪಲ್ ರನ್ ಮಾಡೋದಾಗಿರ್ಬಹುದು ಅದೆಲ್ಲ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಜೊತೆಗೆ ಅವರು ಈ ಬಾರಿ ಉಪಚುನಾವಣೆಗೆ ಸ್ವತಃ ತಾವೇ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರೆ, ಕನಕಪುರದಲ್ಲಿ ರಿಸೈನ್ ಮಾಡ್ತಾರೆ, ಅಲ್ಲಿ ಡಿಕೆ ಸುರೇಶ್ ಅವರನ್ನ ಕಣಕ್ಕಿಳಿಸ್ತಾರೆ ಅಂತ ಹೇಳಲಾಗ್ತಿತ್ತು. ಸ್ಪರ್ಧೆ ಅವರ ಪಕ್ಷದ ತೀರ್ಮಾನ ಅಂತ ಬಿವೈ ವಿಜಯೇಂದ್ರ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವಕುಮಾರ್ ಸ್ಪರ್ಧೆ ವಿಚಾರದ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ಓಡಾಟ ಟೆಂಪಲ್ ರನ್ ಮಾಡೋದಾಗಿರ್ಬಹುದು ಅದೆಲ್ಲ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಜೊತೆಗೆ ಅವರು ಈ ಬಾರಿ ಉಪಚುನಾವಣೆಗೆ ಸ್ವತಃ ತಾವೇ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರೆ, ಕನಕಪುರದಲ್ಲಿ ರಿಸೈನ್ ಮಾಡ್ತಾರೆ, ಅಲ್ಲಿ ಡಿಕೆ ಸುರೇಶ್ ಅವರನ್ನ ಕಣಕ್ಕಿಳಿಸ್ತಾರೆ ಅಂತ ಹೇಳಲಾಗ್ತಿತ್ತು. ಸ್ಪರ್ಧೆ ಅವರ ಪಕ್ಷದ ತೀರ್ಮಾನ ಅಂತ ಬಿವೈ ವಿಜಯೇಂದ್ರ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ.